ಬುಲೆಟ್ ಪ್ರಕಾಶ್ ಅವರು ಕನ್ನಡದ ಟಾಪ್ ಕಾಮಿಡಿಯನ್ ಆಗಿ ಕೆಲಸ ಮಾಡಿದ್ದಾರೆ. ಇವರಿಗಿರುವ ನೋವು ಕೇಳಿದರೆ ನಿಮಗೂ ಕೂಡ ದುಃಖ ಬರುತ್ತದೆ. ಬುಲೆಟ್ ಪ್ರಕಾಶ್ ಅವರು ಸಿನಿಮಾ ಮಾಡುವುದಕ್ಕಿಂತ ಮುಂಚೆ ಕೂಲಿ ಕೆಲಸ ಮಾಡುತ್ತಿದ್ದಾರಂತೆ. ಸುಮಾರು ವರ್ಷಗಳ ನಂತರ ಅವರು ಸಿನಿಮಾದಲ್ಲಿ ಹೆಜ್ಜೆ ಇಟ್ಟರು. ಬರೋಬ್ಬರಿ 325 ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ಬುಲೆಟ್ ಪ್ರಕಾಶ್ ಅವರು. ಅದು 2008. ಬುಲೆಟ್ ಪ್ರಕಾಶ್ ಅವರು ಹೆಚ್ಚು ಸಿನಿಮಾದಲ್ಲಿ ಕೆಲಸ ಮಾಡತೊಡಗಿದರು. ಹಣಕಾಸು ಕೂಡ ಮನೆಯಲ್ಲಿ ಹೆಚ್ಚುತ್ತಿತ್ತು. ಆದರೆ ಹೆಚ್ಚು ತೂಕ ಇದ್ದ ಕಾರಣ ಬುಲೆಟ್ ಪ್ರಕಾಶ್ ಅವರಿಗೆ ಕಾಯಿಲೆ ಬರಲು ಶುರುವಾಗಿತ್ತು. ಆ ಸಮಯದಲ್ಲಿ ಬುಲೆಟ್ ಪ್ರಕಾಶ್ ಅವರು ಬರೋಬ್ಬರಿ 35 kg ದೇಹ ತೂಕವನ್ನು ಕಡಿಮೆ ಮಾಡಿಕೊಂಡರು. ಆ ನಂತರ ಅವರಿಗೆ ಹೆಚ್ಚು ಸಂಕಷ್ಟ ಬರಲು ಶುರುವಾಗಿತ್ತು. ಯಾರೂ ಅವರಿಗೆ ಸಿನಿಮಾದಲ್ಲಿ ನಟನೆ ಮಾಡಲು ಅವಕಾಶನೇ ಕೊಡಲಿಲ್ಲ. ಬುಲೆಟ್ ಪ್ರಕಾಶ್ ಅವರಿಗೆ ಶಕ್ತಿ ಇಲ್ಲ, ಡಬ್ಬಿಂಗ್ ಮಾಡೋದಕ್ಕೆ ಆಗೋದಿಲ್ಲ, ನೆನಪಿನ ಶಕ್ತಿ ಇಲ್ಲ ಎಂದು ಗಾಂಧಿನಗರದಲ್ಲಿ ಅಪಪ್ರಚಾರ ಮಾಡತೊಡಗಿದರು. ಇದು ಬುಲೆಟ್ ಪ್ರಕಾಶ್ ಅವರ ಕಿವಿಗೆ ಕೂಡ ಬಿತ್ತು. ಬುಲೆಟ್ ಪ್ರಕಾಶ್ ಅವರಿಗೆ 2 ಮಕ್ಕಳಿದ್ದಾರೆ, 1 ಗಂಡು ಮಗು ಮತ್ತು 1 ಹೆಣ್ಣು ಮಗು. ಹೆಣ್ಣು ಮಗಳಿಗೆ ಮದುವೆ ಮಾಡಬೇಕು, ಸಾಲಗಾರರ ಕಾಟ, ಆರೋಗ್ಯ ಸಮಸ್ಯೆಗಳು ಮತ್ತು ಗಾಂಧಿನಗರದಲ್ಲಿ ಅವರ ಬಗ್ಗೆ ಅಪಪ್ರಚಾರ ನಡೆಯುತ್ತಿದ್ದ ಕಾರಣ ಬುಲೆಟ್ ಪ್ರಕಾಶ್ ಅವರು ದುಃಖದಲ್ಲಿ ಮುಳುಗಿದರು. ದಿನಾಂಕ 6 April ಕಿಡ್ನಿ ಮತ್ತು ಲಿವರ್ ಫೇಲ್ಯೂರಿಂದ ಸಾವನ್ನಪ್ಪಿದರು. ಒಂದಾನೊಂದು ಕಾಲದಲ್ಲಿ ಬುಲೆಟ್ ಪ್ರಕಾಶ್ ಅವರು ಕೂಲಿ ಕೆಲಸ ಮಾಡುತ್ತಿದ್ದರು. ಆ ನಂತರ 7-star ಹೋಟೆಲ್ ಜೀವನ ನಡೆಸಿದರು. ಆ ನಂತರ ಮತ್ತೆ ಮನೆಯಲ್ಲಿ ರೇಷನ್ ಇಲ್ಲದ ಕಾರಣ ಬರೀ ಮುದ್ದೆ ತಿಂದರಂತೆ. ಇದು ಬುಲೆಟ್ ಪ್ರಕಾಶ್ ಅವರ ನೋವಿನ ಕತೆ ಕಣ್ರಿ. ಈ ಥರ ವಿಡಿಯೋಸ್ನ ನೀವು ನೋಡಬೇಕಂದ್ರೆ ತಪ್ಪದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ.